ಚುನಾವಣೆಯ ಕಾವು ಜೋರಾಗಿದೆ ಎಸ್ ಆರ್ ಪಾಟೀಲ್ ಅವರು ಮಾತಾಡಿದಾರೆ ಈ ಕಡೆ ಲಕ್ಷ್ಮೀ ಅಬಾಳ್ಕರ್ ಅವರು ಮಾತಾಡಿದ್ದಾರೆ ಇನ್ನೊಂದು ಕಡೆಗೆ ಸುಧಾಕರ್ ನಿವಾಸಕ್ಕೆ ಜಮೀರ್ ಅಹಮದ್ ಅವ್ರಿಗೆ ಬಹಳ ಕುತೂಹಲ ಇದೆ ಏನ್ ಹೇಳಿದ್ದಾರೆ ನೋಡಿ ಏನ್ ಮಾಡಿದ್ದಾರೆ ಅನ್ನೋದು ನನಗೆ ಏನು ಅದರ ಬಗ್ಗೆ ಸುಳಿಯುವುದಿಲ್ಲ ಸಿದ್ದರಾಮಯ್ಯನವರು ಯಾರ ಪರ ಮಾಡಿದಾರ ಹ್ಯಾಂಗ್ ಮಾಡಿದಾರ ಅನ್ನೋದು ನನಗೆ ಇನ್ನೂ ನಿಗೂಢವಾಗಿದೆ ಅವರು ಅವ್ರ ಮೇಲೆ ಆಪಾದನೆ ಮಾಡ್ಲಿಕ್ಕೆ ತಯಾರಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಅವರ ಆತ್ಮಕ್ಕೆ ಬಿಟ್ಟಿದ್ದು ಆ ಭಗವಂತಕ್ಕೆ ಬಿಟ್ಟಿದ್ದು ಈಗ ಯಡಿಯೂರಪ್ಪ ಬಹಿರಂಗವಾಗಿ ನಾನು ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿದ್ದೀನಿ ಅವ್ರ ಬೆಂಬಲ ಕೇಳಿದ್ದೀನಿ ಅವ್ರು ಒಪ್ಕೊಂಡಿದ್ದಾರೆ ಅಂತ ಹೇಳಿದಾರಲ್ಲ ಆರ್ಯ ಕಡೆ ಎಲ್ಲ ನಿಲ್ಸಿರೋದು ಬಡಗಿನವ್ರು ವಾಪಸ್ ತಗೋಬಿಟ್ಟಾರೆ ಅವರು ಇನ್ನು ಪರ್ಸೆಂಟೇಜ್ ಪಾಲಿಟಿಕ್ಸ್ ಕುರಿತಂತೆ ಅವರವರ ಭಾವನೆಗಳನ್ನು ಅವರವರು ಹೀಗೆ ಹೇಳಿದ್ದಾರೆ ಯಾರಾದ್ರೂ ಜಲಸ ಯಾವ ಇಲಾಖೆ ಆ ಇಲಾಖೆ ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಅವರಿಂದ ಜುಡಿಷಿಯಲ್ ಎಂಕ್ವೈರಿ ಆಗಲಿ ಈಗ ರಾಕೇಶ್ ಸಿಂಗ್ ಪಾಪ ಇರಿಗೇಷನ್ ಸೆಕ್ರೆಟರಿ ಅವ್ರ ಏನ್ ತನಿಖೆ ಮಾಡಕ್ ಆಗ್ತದ್ರಿ ಯಾರಾದ್ರೂ ಜುಡಿಷಿಯಲ್ ಅವ್ರಿಗೆ ಆರ್ಡರ್ ಮಾಡಲಿ ಒಬ್ಬ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಮಾಡಲಿ ಇಲ್ಲ ಹೌಸ್ ಕಮಿಟಿ ಮಾಡಲಿ ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡ ಮೇಲೆ ಅತಂತ್ರ ಸ್ಥಿತಿಯಲ್ಲಿದೆ ನಿರಂತರವಾಗಿ ಅಪಪ್ರಚಾರಗಳನ್ನು ಮಾಡುವಂಥದ್ದು ಸುಳ್ಳು ಸುದ್ದಿಗಳನ್ನು ಆಲ್ರೆಡಿ ಇಫ್ ದಿ ಅಪೋಸಿಷನ್ ಪಾರ್ಟಿ ಇಸ್ ಅನ್ಹ್ಯಾಪಿ ನಿಂದ ಏನೋ ಅಭ್ಯಾಸ ಇದು ಈ ಸರ್ಕಾರ ಬಂಡ ಬಗ್ಗಲ್ಲ ಅಪ್ರೂವ್ ಜುಡಿಷಿಯರಿ ನಿಮ್ಮ ಹತ್ರ ಇರೋ ಪೇಪರ್ಸ್ ತಗೊಂಡು ನೇರವಾಗಿ ಎಕ್ಸಾಕ್ಟ್ಲಿ ಇದು ಸೀರಿಯಸ್ ಐವತ್ತು ಸಾವಿರ ಕೋಟಿ ಹಗರಣ ಕೋರ್ಟ್ ಮಾನಿಟರ್ಡ್ ಆಗಬೇಕು ಅಂತ ಅಲ್ಲೋಗಿ ಡಿಸೈಡ್ ಆಗುತ್ತೆ ಇವ್ರು ಬಗ್ಗಲ್ಲ ಅನ್ನೋದಾದ್ರೆ ಯಾಕೆ ಯಾರು ಮಾಡಲ್ಲ ಬೇಕಾಗಿಲ್ಲ ನಾಲ್ಕು ದಿನದಿಂದ ಬೆಂಗಳೂರಿನಲ್ಲಿ ಮಳೆ ಬಿಡುವು ಕೊಟ್ಟಿತ್ತು ಇವತ್ತು ಬಿಸಿಲು ಇತ್ತು ಇವತ್ತು ಫುಲ್ ಒಂಥರ ಮಂಜು 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 ಮಬ್ಬು 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 ನಾಳೆಯಿಂದ ಒಂದಷ್ಟು ಮಳೆ ಆಗ್ಬೋದು ಅಂತಿದ್ದಾರೆ ಗೊತ್ತಿಲ್ಲ ಚೆನ್ನೈನಲ್ಲಿ ಮಾತ್ರ ಎಂಟು ಜನ ಬಲಿಯಾಗಿದ್ದಾರೆ ಹಲವೆಡೆಗಳಲ್ಲಿ ರೆಡ್ ಅಲರ್ಟ್ ಬರುತ್ತೆ ನಾಳೆ ನಾಳೆ ಇದರಲ್ಲಿ ನಿನ್ನ ಸಾರಿಗೆ ಸಚಿವ ರಾಮುಲು ಅವರ ವಿರುದ್ಧ ಜೀರ್ಣೋದ್ಧಾರದ ನೆಪದಲ್ಲಿ ರಾಮಾಯಣ ಕಾಲದ ಆನೆಗೊಂದಿಯ ಸ್ಮಾರಕಗಳ ಮೂಲ ಸ್ವರೂಪಕ್ಕೆ ಏನೋ ಧಕ್ಕೆ ತಂದ ಕೇಳಿ ಬರ್ತಾ ಇದೆ ಪಂಪಾ ಸರೋದ ಬಳಿಗೆ ಏನೋ ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ ಸೊ ಹಾಗಾಗಿ ರಾಮನಿಗಾಗಿ ಶಬರಿಕಾಯದ ಶ್ರದ್ಧಾ ಕೇಂದ್ರ ಶಬರಿ ಗುಹೆಗಳನ್ನ ಬುಲ್ಡೋಜರ್ ಮೂಲಕ ಕೆಡವಲಾಗ್ತಾ ಇದೆ ಅಂತ ಜೀರ್ಣೋದ್ಧಾರದ ಹೆಸರಿನಲ್ಲಿ ರಾಮಾಯಣ ಕಾಲದ ಕುರುಗಳನ್ನು ಲಾಶ ಮಾಡಲಾಗ್ತಾ ಇದೆ ಅಂತ ಇತಿಹಾಸತಜ್ಞರು ಆರೋಪ ಮಾಡ್ತಾ ಇದ್ದಾರೆ ಹಾಗೆ ಬುಂಡೋಜರ್ ಎಸಿ ವ್ಯಾಪ್ತಿ ಪೆಟ್ರೋಲ್ ದರವನ್ನು ಮೀರಿಸ್ತಾ ಇದೆ ಟೊಮೆಟೊ ಬೆಲೆ ಅಂತ ಹೇಳಿದ್ದಕ್ಕೆ ಎಂಟು ಸಾವಿರ ರೂಪಾಯಿ ಇತ್ತು ಈಗ ದಡಕ್ಕಂತ ಕೋತಿಗಳು ಇರುತ್ತಲ್ಲ ಚುಚ್ಚೋ ಗಿರಾಕಿಗಳು ಈ ಚುಚ್ಚೋ ಗಿರಾಕಿಗಳು ಟೊಮೆಟೊ ಎರಡ್ ಸಾವಿರದಿಂದ ಮೂರು ಸಾವಿರಕ್ಕೆ ಹೋಗ್ತಾ ಇದೆ ಅಂತ ಹಬ್ಬಸ್ಬಿಟ್ರು ಅದ್ಯಾದ ಮೀಡಿಯಾ ನಾಟ್ ಸೋ ಸೋಶಿಯಲ್ ಮೀಡಿಯಾ ಮೀಡಿಯಾ ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ರೈತರು ತಮಿಳ್ನಾಡಿಂದ ಆಂಧ್ರ ರೈತರು ಟೊಮೆಟೊ ತಗೊಂಡ್ ಕೋಲಾರಕ್ಕೆ ಬಂದ್ಬಿಟ್ರಂತೆ ನಮ್ಮದು ತಗ ಎರಡು ಸಾವಿರ ರೂಪಾಯಿಗೆ ಅಂತ ತಬಾರ ಅಂತ ಇವತ್ತು ರೇಟ್ ನಾನ್ನೂರು ರೂಪಾಯಿಗೆ ಹ್ಞೂ ಹಬ್ಬಿಸ್ತವ್ನಿಗೆ ಹೋಗ್ಬೇಕು ಹೇಳಿ ಕಂಡವ್ರ ಮಕ್ಳನ್ನ ಬಾಬಿಗೆ ತಳ್ಳಕ್ಕೆ